ಒಂದು ಹಿಡಿದು ಒಂದು ಹುಡುಗನ ಅವ್ರ ಕಡೆ ಕೊಟ್ಟರು, ಮಾದೇವ ಪ್ರಾಯದಕೊಂಡನ್ನ ಗ್ಯಾಂಗಿನವ್ರ ಕೈಗೆ ಕೊಟ್ಟರು, ಒಂದು ಹುಡುಗನ ಇವರು ಪೊಲೀಸರು ಎನ್ಕೌಂಟರ್ ಮಾಡಿದರು ಅಂತೇಳಿ. ಅವ್ರ ಮೇಲೆಲ್ಲ ಅಧಿಕಾರಿಗಳು ಅದನ್ನು ಎನ್ಕ್ವೈರಿ ಮಾಡಿಸಿದಾಗ ಅದು ಸತ್ಯ ಅಂತ ಗೊತ್ತೇನ ಆದಮೇಲೆ ಇವರು ಅವ್ರನ್ನೆಲ್ಲರನ್ನೂ ಅರೆಸ್ಟ್ ಮಾಡಕ್ಕೆ ಹಚ್ಚಿದ್ರು. ಪೊಲೀಸ್ ಅಧಿಕಾರಿಗಳನ್ನು ಪೀಸ್ ಪೀಸ್ ಮಾಡಿ ಬೋರ್ವೆಲ್ ಹಾಕಿದ್ರು ಅನ್ನೋದು. ಚಂದಪ್ಪನ ಎನ್ಕೌಂಟರ್ ಮಾಡೋ ಅಂತ ಅವಕಾಶಗಳು ಒಂದು ಸಾರಿ ಸಿಕ್ಕಿತ್ತು 93-94. ಅವನು ಅಲ್ಲೇ ಒಬ್ರು ಟೀಚರ್ ಅಂತ ಇದ್ರು, ಹೆಣ್ಮಗಳು ಟೀಚರ್ ಅಲ್ಮೇಲ್ದಲ್ಲಿ. ಆ ಟೀಚರ್ ಮನೆಗೆ ಬಂದಿದ್ದಾನೆ ರಾಜು ಕಟ್ಬಾರ. ಅವನು ಅರೆಸ್ಟ್ ಆದ. ಇಲ್ಲಿ ನಮ್ಮ ಹಾವೇರಿಯಲ್ಲಿನೂ ಕಾಂಟ್ರಾಕ್ಟ್ ಕೆಲಸ ಹಿಡ್ದಿದ್ದ, ಬ್ಯಾಡಿಗಿನೂ ಎಕ್ಸೈಸ್ ಕಾಂಟ್ರಾಕ್ಟ್ ಕೆಲಸ ಹಿಡ್ದಿದ್ದ. ಕೆಲವೇ ದಿನಗಳಲ್ಲಿ ಅವನು ಕೋಟಿ ಗಂಟಲೆ ದುಡ್ಡನ್ನು ಸಂಪಾದನೆ ಮಾಡಿದ, ಅರ್ನ್ ಮಾಡಿದ. ಕೋಟಿ ಗಂಟಲೆ ದುಡ್ಡು ಕೊಡಿಸಿ ಸಹಾಯ ಮಾಡ್ಯಾನ ಮಾಡಿದಾನ ಅಂತ ಬಂತು. ಆ ಕಾರಣದಿಂದ ಆ ದುಡ್ಡು ಕೊಡ್ಬೇಕಾಕತಿ ಅಂತ ಹೇಳ್ಕೊಂಡು ಅವರೇ ಮರ್ಡರ್ ಮಾಡ್ಸಾರ ಅಂತಂದು ಹೇಳಿ ಅಲ್ಲಿ ಎರಡು ಜನ ಬೈಕನ್ನು ನಿಲ್ಲಿಸ್ಕೊಂಡು ಅಲ್ಲಿ ಓಕ್ಲಿಪುರಂ ಅಂತಂದು ರೈಲ್ವೆ ಬ್ರಿಡ್ಜ್ ಕೆಳಗೆ ನಿಂತ್ಕೊಂಡ್ಬಿದ್ರಂತ. ಇವ್ರು ಎರಡು ಜನ ಹೋಗಿ ಅವನು ಇಳಿದು ಮುಂದೆ ಕೊಂಡನ ಹಿಂದಿನಿಂದ ಹೋಗಿ ನಿಯರೆಸ್ಟು ಅವನಿಗೆ ಟಾರ್ಗೆಟ್ ಮಾಡಿ ಹೊಡೆದಾರ. ಚಂದಪ್ಪ ಅವನು ಯಾರಿಗೆ ಗನ್ ತೋರಿಸೋದು ಬೇಡ, ಅವ್ನಿಗೆ ಹೆದರ್ಸೋದು ಬೇಡ, ಏನು ಬೇಡ. ಮತ್ತು ಅವನನ್ನು ದುರ್ಬಳಕೆ ಮಾಡ್ಕೊಳ್ಳೋಕೆ ಕೆಲವೊಬ್ಬರು ಗ್ಯಾಂಗ್ ಇರ್ತೈತಲ್ಲ, ಅವ್ರು ಬೇಕಾದಷ್ಟು ದುಡ್ಡು ಕೊಡ್ತಾಯಿದ್ರು. ಅವನಿಗೆ ದುಡ್ಡು ಕೊಡ್ತಿದ್ರು. ಅವನು ಸಾಕಷ್ಟು ಏನು ಯಾರಿಗೂ ಗೊತ್ತಿರಲಾರ್ದಂಗೆ ಸಾಕಷ್ಟು ದುಡ್ಡು ಮಾಡ್ಕೊಂಡದ್ದು ಅವನು. ಅಲೋಕ್ ಕುಮಾರ್ ಬಂದ ಕೂಡಲೇ ಮತ್ತೆ ಒಂದು ಎನ್ಕೌಂಟರ್ ಆಗುತ್ತೆ, ಕೆಲವೊಂದು ಎರಡು. ಅದನ್ನ ಕೋರ್ಟ್ ಅಲ್ಲಿ ಅವ್ರು ಪ್ರಶ್ನಿಸ್ತಾರ, ಆ ನಂತರ ಅದು ಫೇಕ್ ಎನ್ಕೌಂಟರ್ ಅಂತ ಗೊತ್ತಾಗಿ ಏನ್ ಸರ್ ಅದು ಆಕ್ಚುಲಿ ಮಾಹಿತಿ ಪ್ರಕಾರ ಅದನ್ನ ಪೊಲೀಸ್ನವರು ಹೋಗಿ ರೈಡ್ ಮಾಡಿ ಹಿಡ್ಕೊಂಡಿದ್ರು. ಹಿಡಿದು ಒಂದು ಹುಡುಗನ ನಾನು ಪೇಪರ್ನಲ್ಲಿಯೂ ಮತ್ತು ಅಲ್ಲಿ ಜನರ ಕಡೆ ಕೇಳಿದೆ ನಾನು, ಜನರು ಮತ್ತು ಅದನ್ನ ಅಲ್ಲಿ ಲೋಕಲ್ ಜನರು ಹೇಳೋದು ಅಷ್ಟೇ. ಒಂದು ಹುಡುಗನ ಅವ್ರ ಕಡೆ ಕೊಟ್ಟರು, ಬೈರ್ಗೊಂಡನ್ನ ಮಾದೇವ ಬೈರ್ಗೊಂಡನ್ನ ಗ್ಯಾಂಗಿನವ್ರ ಕೈಗೆ ಕೊಟ್ಟರು, ಒಂದು ಹುಡುಗನ ಇವರು ಪೊಲೀಸರು ಎನ್ಕೌಂಟರ್ ಮಾಡಿದರು ಅಂತೇಳಿ. ಅದೆಲ್ಲ ಕೊನೆಗೆ ಡಿ ಐ ಜಿ ಅವರು ಅಲ್ಲಿಗೆಲ್ಲ ವಿಸಿಟ್ ಮಾಡಿದಾಗ, ಅಲೋಕ್ ಕುಮಾರ್ ಸಾಹೇಬರು ವಿಸಿಟ್ ಮಾಡಿದಾಗ ಅದೆಲ್ಲ ಸತ್ಯಾಂಶ ಹೊರಗೆ ಬಂತು. ಆ ಸತ್ಯಾಂಶ ಹೊರಗೆ ಬಂದ ಮೇಲೆ ಅವ್ರ ಮೇಲೆಲ್ಲ ಅಧಿಕಾರಿಗಳು ಅದನ್ನು ಎನ್ಕ್ವೈರಿ ಮಾಡಿಸಿದಾಗ ಅದು ಸತ್ಯ ಅಂತ ಗೊತ್ತೇನ ಆದಮೇಲೆ ಇವರು ಅವ್ರನ್ನೆಲ್ಲರನ್ನೂ ಅರೆಸ್ಟ್ ಮಾಡಕ್ಕೆ ಹಚ್ಚಿದ್ರು ಪೊಲೀಸ್ ಅಧಿಕಾರಿಗಳನ್ನು. ಅವನು ಒಬ್ಬ ಸುಡಿ ಅಂತ ಹೇಳಿ ಇನ್ಸ್ಪೆಕ್ಟ್ರು, ಒಬ್ಬ ಹಳ್ಳೂರ್ ಅಂತ ಹೇಳಿ ಸಬ್ ಇನ್ಸ್ಪೆಕ್ಟ್ರು, ಇವ್ರದ ಮೇನ್ ಇನ್ವಾಲ್ವ್ಮೆಂಟ್ ಐತೆ ಅಂತ ಹೇಳಿ ಏನೋ ಅವ್ರನ್ನ ಅರೆಸ್ಟ್ ಮಾಡಿ. ಈಗೇನು ಉಳ್ದಾನ ಇವನು ಮಲ್ಲಿಕಾರ್ಜುನ ಅಂತ ಹೇಳಿ ಶ್ರೀಶೈಲನ ಅಣ್ಣ, ಶ್ರೀಶೈಲ ಪೊಲೀಸ್ ಎನ್ಕೌಂಟರ್ನಲ್ಲಿ ಮಹಾರಾಷ್ಟ್ರದಲ್ಲಿ ಸತ್ತ. ಅವನ ಮಕ್ಕಳು 3-4 ಜನ ಏನೋ ಇದ್ರು ಅವರು. ಅದರಲ್ಲಿ ಒಂದು ಹುಡುಗನ್ನ ಇವ ರಾಜು ಕಟುಬಾರ್ ಅಂತ ಹೇಳಿ ಅಲ್ಲಿ ದರ್ಗಾ ಜೈಲ್ ಹತ್ರ ಹೊಡೆದ, ಅದನ್ನ ಬಳ್ಳಾರಿ ಜೈಲಿನ ಹೋಗಿ ಬಿದ್ದ. ಇನ್ನೆರಡು ಮಕ್ಕಳೇನು ಉಳಿದ್ರು ಅವರು. ಆ ಎರಡು ಮಕ್ಕಳನ್ನ ಇವರು ಇತ್ತೀಚೆಗೆ ಹಿಡಿದು ಮಹಾದೇವನ ಬೈರ್ಗೊಂಡ ಅವ್ರ ಗ್ಯಾಂಗಿಗೆ ಕೊಟ್ಟರು, ಒಂದು ಹುಡುಗನ್ನ ಇವ್ರು ಎನ್ಕೌಂಟರ್ ಮಾಡಿದ್ರು ಅಂತ. ಮಹಾದೇವ ಬೈರ್ಗೊಂಡ, ಪುತ್ರಪ್ಪ ಬೈರ್ಗೊಂಡ ಇವ್ರ ಅಣ್ಣ ತಮ್ಮ, ಇವ್ರ ಅಪೋಸಿಟ್ ಗ್ಯಾಂಗ ಇದು ಶ್ರೀಶೈಲ ಅಂಬಾಜಿ ಏನು ಎನ್ಕೌಂಟರ್ನಲ್ಲಿ ಸತ್ತಲ್ಲ ಇವ್ರ ಗ್ಯಾಂಗ್ ಒಂದು, ಈ ಸಾವುಕಾರ ಗ್ಯಾಂಗ್, ಮಹಾದೇವ ಬೈರ್ಗೊಂಡ ಪುತ್ರಪ್ಪ ಬೈರ್ಗೊಂಡ ಇವ್ರದ್ದೊಂದು ಗ್ಯಾಂಗ್, ಹನುಮಂತ್ ಪೂಜಾರಿ ಇವ್ರದ್ದೊಂದು ಗ್ಯಾಂಗ್ ಇದು, ಚಂದಪ್ಪಂದು ಆ ಕಡೆ ದೇವಣಗಾವದ್ದು ಚಂದಪ್ಪರದು ಅಲ್ಲಿ ಅಲ್ಲೊಂದು ಗ್ಯಾಂಗ್ ಇತ್ತು. ಇವ್ರದ್ದು ಭಾಗ್ಯಂದು ಇದು ಇತ್ತೀಚೆಗೆ ಹುಟ್ಕೊಂಡು ಹುಟ್ಕೊಂಡು ಅವನು ಇತ್ತೀಚೆಗೆ ಗ್ಯಾಂಗ್ ಕಟ್ಕೊಂಡ ಶ್ರೀಶೈಲನ ಮಕ್ಕಳು. ಅವನು ವಿಮಲಾ ಅಂದ್ರೆ ಅವ್ನು ಶ್ರೀಶೈಲ ಚಡ್ ಚಡ ಹೇಳ್ತಿ ಪೀಸ್ ಪೀಸ್ ಮಾಡಿ ಬೋರ್ವೆಲ್ ಹಾಕಿದ್ರು ಅನ್ನೋದು. ಏನು ದೇವ್ರಿಗೆ ಗೊತ್ತು, ನಾವು ಎಷ್ಟೋ ಬಾರಿ ಹೇಳಿದ್ವಿ ಅವ್ರಿಗೆ, ನಾವು ಓಪನ್ ಆಗಿ ಅವ್ರಿಗೆ ಮಾತಾಡಿ ನಾವಿದ್ದಾಗ. ಬಟ್ ಅವಾಗ ಇವೆಲ್ಲ ಸಣ್ಣ ಸಣ್ಣ ಮಕ್ಕಳಿದ್ದು ಪಾಪ, ಇವೆಲ್ಲ ಗೊತ್ತಿಲ್ಲ ನಮ್ಗೆ. ಆಮೇಲೆ ಈ ಮಟ್ಟಕ್ಕೆ ಇವರು ಹೋಗಿದ್ದಾರೆ, ಈ ಮಟ್ಟಕ್ಕೆ ಬೆಳೆದಿದೆ ಅಂತ ಹೇಳಿದ್ರೆ ನಮಗೂ ಆಶ್ಚರ್ಯ ಆಯ್ತು ಬಹಳ. ಅಲ್ಲ ನೀವು ಅಷ್ಟು ವರ್ಷ ಕೆಲಸ ಮಾಡಿದವರು ಆ ಜಾಗದಲ್ಲಿ, ಹೌದು, ಮತ್ತೆ ನೀವ್ಯಾವ ಧೈರ್ಯದಿಂದ ಕೆಲಸ ಮಾಡ್ತಾ ಇದ್ರೆ ಸರ್? ನಾವು ನ್ಯಾಯ ಅನ್ನೋದು ಏನಿತ್ತಲ್ಲ, ಯಾರ ಪರವಾಗಿ ಯಾರ ವಿರುದ್ಧ ಮಾಡಬಾರ್ದು, ನ್ಯಾಯದ ಪರವಾಗಿ ಮಾಡ್ಬೇಕು. ಅವ್ರು ಯಾವನೇ ಇರಲಿ ಅನ್ಯಾಯ ಮಾಡಿದ್ರು ಅಂತ ಹೇಳಿದ್ರೆ ಅವ್ರಿಗೆ ಬಿಡಬಾರ್ದು ಅನ್ನೋದು ಒಂದಿತ್ತು. ಚಂದಪ್ಪನ ಎನ್ಕೌಂಟರ್ ಮಾಡೋ ಅಂತ ಅವಕಾಶಗಳು ಒಂದು ಸಾರಿ ಸಿಕ್ಕಿತ್ತು 93-94. ಅವನು ಅಲ್ಲೇ ಒಬ್ರು ಟೀಚರ್ ಅಂತ ಇದ್ರು, ಹೆಣ್ಮಗಳು ಟೀಚರು ಅಲ್ಮೇಲ್ದಲ್ಲಿ. ಆ ಟೀಚರ್ ಮನೆಗೆ ಬಂದಿದ್ದಾನೆ ಮಾತ್ರ, ಅವನ ಹತ್ರ ವೆಪನ್ ಅದಾವು ಅಂತಂದ್ರು. ಅದು ನಾವು ಟಿಪ್ಪರ್ನಲ್ಲಿ ಹೋಗಿ ಇಳಿದ್ವಲ್ಲ, ಇಳಿದಾಗ ಅವನಿಗೆ ಗೊತ್ತಾಗಿ ಓಡಕತ್ತಿದ್ದ ವೆಪನ್ ತೊಗೊಂಡು ಒಂದು ಬಿಟ್ಟು ಹೊಂಟ್ಬಿಟ್ಟಿದಾನ ಅಂತ. ಅದು ಬಿಟ್ಟದ್ದು ಆಮೇಲೆ ಗೊತ್ತಾಯಿತು, ಬಟ್ ಒಂದು ವೆಪನ್ ತಗೊಂಡು ಹೊರಟನ ಅವ್ನು ನಾವು ಫಾಲೋ ಅಪ್ ಮಾಡಿದ್ವಿ. ಟಿಪ್ಪರ್ನಿಂದ ಇಳು ಜಂಪ್ ಮಾಡಿದ್ರೆ ಎಲ್ಲ ಓಡ್ ಹೊಂಟದ್ದ, ನಾವು ಬೆನ್ನತ್ತಿದ್ವಿ 2 ಕಿಲೋಮೀಟರ್ ಹೆಚ್ಚು ಕಡಿಮೆ. ನಮ್ಮ ಜೊತೆಗೆ ಏನು ಇನ್ಫಾರ್ಮೇಶನ್ ಕೊಟ್ಟವ್ನು ಬೈದ, ಇನ್ಫಾರ್ಮೇಶನ್ ಕೊಟ್ಟವನು ಅವನಿಗೆ ಕೆಟ್ಟದಾಗಿ ಬೈದ, ಕೆಟ್ಟದಾಗಿ ಅಂತಂದು ಭಾಳ ಕೆಟ್ಟದಾಗಿ ಬೈದ. ಆವತ್ತೇ ಮನಸ್ಸು ಮಾಡಿದ್ರೆ ನಾನು ಅವತ್ತೇ 303 ಬಂದೂಕ್ ತಗೊಂಡು ಅಥವಾ ರಿವಾಲ್ವರ್ನಿಂದ ಹೊಡೆದ್ರೆ ನಾವು ಮಾಡ್ಬೋದಾಗಿತ್ತು, ಬಟ್ ನಾ ಜೀವಂತ ಹಿಡಿಬೇಕು ಅಂತ ಹೇಳಿ. ಯಾಕಂದ್ರೆ ಯಾರೂ ನಮ್ಮನ್ನು ಸೇಫ್ ಮಾಡಲ್ಲ ಅಧಿಕಾರಿಗಳು. ಅವತ್ತು ನಾವೇನಾದರೂ ಎನ್ಕೌಂಟರ್ ಮಾಡಿದ್ವಿ, ಫೈರ್ ಮಾಡಿದ್ವಿ ಅಂದರೆ ಆಮೇಲೆ ನಮ್ಮೆಲ್ಲ ನಮ್ಮನ್ನು ಒಳಗೆ ಕಳಿಸ್ಬಿಡೋ ಅಂತ ಜನ ಇವರು. ಅದಕ್ಕೋಸ್ಕರನ ನಾವು ಅವ್ನು ಜೀವಂತ ಹಿಡಿಬೇಕು, ಜೀವಂತ ಹಿಡಿದು ಅವ್ನು ಏನೇನು ಮಾಡಿದ ನಾವೆಲ್ಲವನ್ನು ಪತ್ತೆ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ ಆಗಿತ್ತು. ಆವತ್ತಿನ SP 93-94
ಅವರು ಅಷ್ಟು ನಮಗೆ ಸಪೋರ್ಟ್ ಮಾಡೋ ಅಂತ ಎಸ್ ಪಿ ಅಲ್ಲಿ ಇರಲಿಲ್ಲ ಅಲ್ಲಿ ಅವಾಗ ಅವರು ಯಾವುದು ಅಷ್ಟು ಸೀರಿಯಸ್ ಆಗಿ ತಗೊಳ್ಳಿಲ್ಲ ಅವಾಗ ಅಷ್ಟು ಸೀರಿಯಸ್ನೂ ಇರಲಿಲ್ಲ ಈ ಗ್ಯಾಂಗು ನಾವು ಹೋದ್ಮೇಲೆ ಅದು ಸೀರಿಯಸ್ನೆಸ್ಸು ಗೊತ್ತಾಗಕ್ಕತ್ತು ಅದನ್ನು ನಾವು ಬೆನ್ನತ್ತಿದ್ವಿ ಅವರು ಯಾವುದೇ ರೀತಿ ಎನ್ಕರೇಜ್ ಕೊಡಲಿಲ್ಲ ಮತ್ತು ಆಮೇಲೆ ಪ್ರತಾಪ್ ರೆಡ್ಡಿ ಅವರು ಚರಣ್ ರೆಡ್ಡಿ ಅವರು ದಯಾನಂದ್ ಅವರು ಇವರೆಲ್ಲ ಬಂದಾಗ ಅಂಥವಕ್ಕೆ ಯಾವಕ್ಕೂ ಅವಕಾಶ ಕೊಡಲಿಲ್ಲ ಫುಲ್ ಸಪೋರ್ಟ್ ಇದ್ದರು ಅವರು ಅವರಾಗಲಿ ನಡುಮನಿ ನಾರಾಯಣ ಆಗಲಿ ಎಲ್ಲರೂ ಸಪೋರ್ಟ್ ಮಾಡಿದರು ಎಕ್ಸೆಪ್ಟ್ ದಟ್ ಮ್ಯಾನ್ ಬಟ್ ಅವರು ಯಾಕೋ ಧೈರ್ಯ ಮಾಡಲಿಲ್ಲ ಎನ್ಕರೇಜ್ ಮಾಡಲಿಲ್ಲ ಹಾಗಾಗಿ ನಾವು ಅವನ್ನ ಅವತ್ತು ಜೀವಂತ ಹಿಡಿಬೇಕು ಅಂತ ವಿಚಾರ ಮಾಡಿದ್ವಿ ಹೊರತು ಅವನು ಹೊಳ್ಳಿ ನಮ್ಮ ಮೇಲೆ ಫೈರಿಂಗ್ ಮಾಡಿದ್ರು ನಾವು ಅವ್ನು ಮಾಡಲಿಲ್ಲ ಫೈರಿಂಗ್ ಆಗಿಲ್ಲ ಅಂದ್ರೆ ಅವತ್ತ ಮಾಡ್ಬೋದಾಗಿತ್ತು ನಾವು ರಾಜು ಕಟ್ಬಾರ ಅವನು ಅರೆಸ್ಟ್ ಆದ ಇವನು ಮಲ್ಲಿಕಾರ್ಜುನ್ ಮಗನ ಜೈಲ್ ಹತ್ರ ಹೊಡೆದು ಅರೆಸ್ಟ್ ಆಗಿ ಬಳ್ಳಾರಿ ಜೈಲ್ ಹೋಗಿದ್ದ ಅದನ್ನ ನಿಮಗೆ ಬಹುಶಃ ನಾನು ಒಂದು ಸಣ್ಣ ಕತೆ ಹೇಳೋದು ಬಿಟ್ಟೆ ನಾನು ಒಂದು 2 ನಿಮಿಷದ ಕತೆನ ಎಷ್ಟೊಂದು ಜನ ಕೆಟ್ಟವ್ರು ಇರ್ತಾರ ಅನ್ನೋದಕ್ಕೆ ಅದು ಒಂದು ನಿದರ್ಶನ ಆ ರಾಜು ಕಟ್ಬಾರ ಬಳ್ಳಾರಿ ಜೈಲ್ನಲ್ಲಿ ಹಾಕಿದಾಗ ಮಲ್ಲಿಕಾರ್ಜುನ್ ಚಡ್ಚರಣ ಏನು 2 ಹುಡುಗರನ್ನ ಪೊಲೀಸರು ಒಂದು ಎನ್ಕೌಂಟರ್ ಮಾಡಿದ್ರು ಒಬ್ಬರು ಆರೋಪಿಗಳು ಎದುರಾಳಿಗಳು ತಗೊಂಡೋಗಿ ಕೊಚ್ಚಿ ಹಾಕಿದ್ರು ಅಂತ ಹೇಳ್ತಾರಲ್ಲ ಅವ್ರ ತಮ್ಮನೋ ಅಣ್ಣನೋ ಗೊತ್ತಿಲ್ಲ ಈ ಹುಡುಗ ಈ ಹುಡುಗನ ದರ್ಗಾ ಜೈಲು ಬಿಜಾಪುರದಲ್ಲಿ ಇವ ರಾಜು ಕಟ್ಬಾರ ಆ್ಯಂಡ್ ಗ್ಯಾಂಗ್ ಹೊಡೆದ್ರಂತ ಆ ಕೇಸ್ನಲ್ಲಿ ಅವನ್ನ ಅರೆಸ್ಟ್ ಮಾಡಿ ಕಳಿಸಿದ್ರು ಜೈಲಿಗೆ ನಮ್ಮದು ಏನು ಪಿ ಎಸ್ ಐ ಸುಸೈಡ್ ಮಾಡ್ಕೊಂಡು ಸತ್ತ ಆವಾಗ ಫೈರಿಂಗ್ ಆಯಿತು ಆ ಸಂದರ್ಭದಲ್ಲಿ ಇಲ್ಲಿ ಜಳಿಕೆಯಿಂದ ಒಂದು ಟೀಮು ಬಳ್ಳಾರಿಗೆ ಹೋಗಿತ್ತಂತ ಬಳ್ಳಾರಿಗೆ ಹೋಗಿ ಅವನಿಗೆ ಭೇಟಿ ಮಾಡಿದಾರ ಬಳ್ಳಾರಿಗೆ ಹೋಗಿ ಭೇಟಿ ಮಾಡಿ ಇಲ್ಲ ನೀನು ಈಟೇರ್ ಸರ್ ಹೆಸರು ಹೇಳು ಈಟೇರ್ ಸರು ಇದ್ರಾಗ ಇನ್ವಾಲ್ವ್ ಅದಾರ ನಮಗೆಲ್ಲ ಹೇಳಿ ಈಟೇರ್ ಸರು ನಮ್ಮನ್ನು ಹೇಳಿ ಅವನ ಮಲ್ಲಿಕಾರ್ಜುನ್ ಮಗನ್ನ ಮರ್ಡರ್ ಮಾಡಿಸಿದ್ರು ಅಂತಲೂ ಹೇಳು ಮತ್ತು ಅವ ಪಿ ಎಸ್ ಐ ಸಾಯಲಿಕ್ಕೆ ಇದೆಲ್ಲ ಪಿ ಎಸ್ ಐ ಗೊತ್ತಿತ್ತು ಅದಕ್ಕೆ ಪಿ ಎಸ್ ಐನ ಹೊಡೆದು ಸಾಯಿಸಿದ್ರು ಅಂತ ಹೇಳಿ ನೀನು ಹೇಳಿಕೆ ಹೇಳು ನಿನಗೇನು ಬೇಕಾದ ಸಹಾಯ ಮಾಡ್ತೇವೆ ಅಂತಂದು ರಾಜು ಕಟ್ಬರ್ಗ ಇಲ್ಲಿಂದ ಜಳಿಕೆಯಿಂದ ಒಂದು ಟೀಮ್ ಹೋಗಿ ಬಳ್ಳಾರಿಗೆ ಜೈಲಿನಾಗ ಹೊರ ಕರೆಸಿ ಅವ್ನು ಮಾತಾಡಿ ಹೇಳಿದ್ರೆ ಯಾವುದೇ ಕಾರಣಕ್ಕೂ ಅವ್ರು ನನಗೆ ಅನ್ಯಾಯ ಮಾಡಿಲ್ಲ ಯಾವತ್ತೂ ಅವ್ರು ಮನಸ್ಸು ಮಾಡಿದ್ರೆ ಹೊಡೆದು ಹಾಕ್ತಿದ್ರು ನನಗೆ ಅವರು ನಾನು ಅಂಥದ್ದು ಏನೂ ಮಾಡಿಲ್ಲ ನಾನು ಅವ್ರ ಮೇಲೆ ನಾ ಹೇಳಲಿಕ್ಕೆ ಸಾಧ್ಯತೆ ಇಲ್ಲ ನೀವು ತಂದದ್ದು ಊಟ ಬೇಡ ಏನು ಬೇಡ ತಗೊಂಡು ಹೋಗ್ರಿ ಅಂತ ಕಳಿಸ್ಯಾನ ಅಂತಂದು ನಾನು ಬೆಂಗಳೂರು ರೈಲ್ವೆ ಸ್ಟೇಷನ್ನಲ್ಲಿ ಒಂದು ಶೂಟೌಟ್ ಕೇಸ್ನಲ್ಲಿ ಸಿ ಓ ಡಿ ಅವರು ನನ್ನನ್ನು ಇಂಟೆಲಿಜೆನ್ಸ್ದಿಂದ ಒಂದು ಸ್ಪೆಷಲ್ ಡ್ಯೂಟಿಗೆ ತಗೊಂಡಾಗ ನಾನು ಆ ಕೇಸ್ ಪತ್ತೆ ಮಾಡಬೇಕು ಶೂಟೌಟ್ ಮಾಡಿದವ್ರು ಯಾರು ಇರಬಹುದು ಅಂತ ಹೇಳಿ ನಾನು ಬಿಜಾಪುರ ಹೋಗಿ ಬಿಜಾಪುರದಾಗ ಈ ಹುಡುಗರನ್ನೆಲ್ಲ ಹುಡುಕಾಡಿದೆ ಇಲ್ಲ ಇವ್ರು ಅರೆಸ್ಟ್ ಆಗಿ ಬಳ್ಳಾರಿಯಲ್ಲದಾರಾದ್ರು ಬಳ್ಳಾರಿಗೆ ಹೋದೆ ಬಳ್ಳಾರಿಗೆ ಹೋಗಿ ಅವ್ರನ್ನ ಕರೆಸಿ ಮಾತಾಡಿದಾಗ ಆವಾಗ ನಮಗೇನು ಸುದ್ದಿ ಗೊತ್ತಿಲ್ಲ ಸರ್ ಇಲ್ಲಿ ಬಳ್ಳಾರಿ ಅವ್ರನ್ನ ಸೌಕಾರ ಕಾಂಟ್ರಾಕ್ಟರ್ ಎಕ್ಸೈಸ್ ಕಾಂಟ್ರಾಕ್ಟರ್ ಹೊಡೆದದ್ದು ಇಲ್ಲೇನು ಸುದ್ದಿ ಗೊತ್ತಾಗಿಲ್ಲ ಆದ್ರೆ ನಿಮ್ಮ ಬಗ್ಗೆ ನಿಮ್ದು ಜಳಕಿ ಕೌಟೇಕರ್ ಪಿ ಎಸ್ ಐ ಸತ್ತದ ಕೇಸ್ನಾಗ ಮತ್ತು ನಾವೇನು ಮರ್ಡರ್ ಮಾಡಿ ಇಲ್ಲಿ ಬಂದು ಒಳ ಕುಂತವಲ್ಲ ಈ ಕೇಸ್ನಾಗ ನಿನ್ನ ಹೆಸರು ಹೇಳು ಅಂತ ಹೇಳಿ ಯಾರ ಶಿವಣಿಯವ್ರು ಯಾರ ಎನ್ಕ್ವೈರಿ ಬಂದ್ರು ನಿಮ್ಮ ಹೆಸರು ಹೇಳ್ರಿ ಅಂತ ಹೇಳಿ ಇಂತಿಂಥವ್ರು ಬಂದಿದ್ರು ಅಂತಂದು ಆ ಹುಡುಗ ನಮ್ಗೆ ಹೇಳಿದ ಅವ್ರ ಊಟನೂ ಸಹ ನಾನು ವಾಪಸ್ ಕಳಿಸ್ಕೊಟ್ಟೆ ಅಂತ ಹೇಳಿದ ಈ ರೀತಿ ನಮ್ಮ ಮೇಲೆ ಏನೆಲ್ಲ ಮಾಡಲಿಕ್ಕೆ ಯಾಕಂತ ಹೇಳಿದ್ರೆ ನಾವು ನಿರ್ದಾಕ್ಷಿಣ್ಯವಾಗಿ ಕೆಲಸ ಮಾಡಿದ್ದೇವೆ ಆರೋಪಿಗಳಿದ್ದವ್ರನ್ನ ಯಾವನ್ನು ಬಿಟ್ಟಿಲ್ಲ ಆದರೆ ಕೊಚ್ಚಿ ಹಾಕೋದು ಅದು ಮಾಡೋದು ಇದು ಮಾಡೋದು ಸುಮ್ ಸುಮ್ಮನೆ ಎನ್ಕೌಂಟರ್ ಮಾಡೋದು ಅದು ನಮ್ಮ ಕೆಲಸ ಅಲ್ಲ ಅದು ಅಂದ ಹಾಗೆ ಮಾಡ್ಬೇಕಾಗಿದ್ರೆ ನಾವು ಇವತ್ತು 50 100 ಎನ್ಕೌಂಟರ್ ಮಾಡ್ತಿದ್ವಿ ಆ ರೀತಿ ನಾವು ಹೆಸರು ಮಾಡ್ಬೇಕು ಅಂತಾಗಿದ್ರೆ ನಮಗೆ ಅದು ಬೇಕಾಗಿಲ್ಲ ಅನಿವಾರ್ಯ ನಮ್ಮ ಪೊಲೀಸರ ಮೇಲೆ ಕಾಕಿ ಬಟ್ಟಿ ಮೇಲೆ ಕೈ ಮಾಡಿದವ್ರಿಗೆ ನಾವು ಯಾರನ್ನೂ ಬಿಡೋಕ್ಕೆ ಸಾಧ್ಯ ಇಲ್ಲ ಜಳಿಕೆಯಿಂದ ಬಳ್ಳಾರಿ ಜೈಲಿಗೆ ಹೋಗ್ಯಾರ ಯಾವ ವ್ಯಕ್ತಿ ಇವತ್ತು ಆ ಪಿ ಎಸ್ ಐ ಸುಸೈಡ್ ಮಾಡ್ಕೊಂಡು ಸಾಯಲಿಕ್ಕೆ ಕಾರಣೀಕರ್ತ ಆಗಿದ್ದ ಚಲವಾದಿ ಶಿವಪ್ಪ ಅಂತ ಹೇಳಿ ಅವನು ಮತ್ತು ಒಂದಿಷ್ಟು ಜನ ಗ್ಯಾಂಗು ಅವ್ರ ಹೆಸರು ಹೇಳು ಅಂತ ಹೇಳಿ ನನಗೆ ತೊಂದರೆ ಕೊಡೋದ್ರ ಸಲುವಾಗಿ ಅಲ್ಲಿ ಹೋಗಿ ಹೇಳ್ಯಾರ ಆ ಹುಡುಗ ಹೇಳಿಲ್ಲ ನಾನು ಬೇರೆ ಕೇಸ್ನಲ್ಲಿ ಸಿ ಓ ಡಿ ಎನ್ಕ್ವೈರಿ ಕೇಸ್ನಾಗ ಆ ಬಾಬು ಮರ್ಡರ್ ಮಾಡಿದ್ರು ಶೂಟೌಟ್ ಆಗಿತ್ತು ಅದು ಬಾಬು ಮರ್ಡರ್ ಕೇಸು ಸರ ಅದು ಅವನು ಕೆಲವೇ ಪಾಪ ಅವನದು ಇತಿಹಾಸ ನಾನೆಲ್ಲ ತಿಳ್ಕೊಂಡೆ ಇತಿಹಾಸ ಏನು ಅಂದ್ರೆ ಅವನು ಸಣ್ಣ ವಯಸ್ಸು ಬಟ್ ಅವನ ಕಿಡ್ನಿ ಏನೋ ಹೋಗಿದ್ವು ಅಂತ ಅವ್ರ ಅಕ್ಕ ಕಿಡ್ನಿ ಕೊಟ್ಲು ಬಟ್ ಚೆನ್ನಾಗಿ ಬದುಕಿದ ಒಳ್ಳೆ ಅವನು ಬಟ್ ಬಡವ್ರ ಬಗ್ಗೆ ಒಳ್ಳೆ ಕನಿಕರ ಇದ್ದಂಥ ವ್ಯಕ್ತಿ ಅಂತಲೂ ಕೇಳಿದೆ ನಾನು ಅವನ ಬಗ್ಗೆ ಬಳ್ಳಾರಿಯವರವರು ಬಳ್ಳಾರಿಯವರು ಇಲ್ಲಿ ನಮ್ಮ ಹಾವೇರಿಯಲ್ಲಿನೂ ಕಾಂಟ್ರಾಕ್ಟ್ ಕೆಲಸ ಹಿಡಿದ ಬ್ಯಾಡಿಗಿನೂ ಎಕ್ಸೈಸ್ ಕಾಂಟ್ರಾಕ್ಟ್ ಕೆಲಸ ಹಿಡಿದ ಕೆಲವೇ ದಿನಗಳಲ್ಲಿ ಅವನು ಕೋಟಿ ಕೋಟಿ ಗಂಟಲೆ ದುಡ್ಡನ್ನು ಸಂಪಾದನೆ ಮಾಡಿದ ಅರ್ನ್ ಮಾಡಿದ ಚೆನ್ನಾಗಿ ಶ್ರೀಮಂತನೂ ಆದ ಮತ್ತೆ ಅಲ್ಲಿ ಬಿಜಾಪುರದಲ್ಲಿ ತೋರ್ಗಲ್ ಅಂತ ಒಂದು ದೊಡ್ಡ ಶ್ರೀಮಂತರ ಪಾರ್ಟಿ ಅವ್ರದ್ದು ಅವರು ಬಿಜಾಪುರದಲ್ಲೇ ಒಂದು 10-12 ಬಾರು ವೈನ್ ಶಾಪ್ಗಳದವು ಅವರು ಯಾವ ಕಾರಣದಿಂದ ಲಾಸ್ ಆದರೋ ಪಾಪ ಅವರಲ್ಲಿ ಇರ್ತಕ್ಕಂಥ ಜನರ ಕಡೆಯಿಂದ ಲಾಸ್ ಆಗಿ ಅವರು ಲಾಸ್ನಲ್ಲಿದ್ದಾಗೂ ಅವ್ರಿಗೂ ಸಾಕಷ್ಟು ಸಹಾಯ ಮಾಡ್ಯಾನ ಆರ್ಥಿಕವಾಗಿ ಯಾರು ಈ ಬಾಬು ಬಳ್ಳಾರಿ ಅವನು ಎಕ್ಸೈಸ್ ಕಾಂಟ್ರಾಕ್ಟರು ಅವ ಅವ್ರಿಗೂ ಸಹಾಯ ಮಾಡ್ಯಾನ ಕೋಟಿ ಗಂಟಲೆ ದುಡ್ಡು ಕೊಡಿಸಿ ಸಹಾಯ ಮಾಡ್ಯಾನ ಮಾಡಿದಾನ ಅಂತ ಬಂತು ಆ ಕಾರಣದಿಂದ ಆ ದುಡ್ಡು ಕೊಡ್ಬೇಕಾಕತಿ ಅಂತ ಹೇಳ್ಕೊಂಡು ಅವರೇ ಮರ್ಡರ್ ಮಾಡಿಸ್ಯಾರ ಅಂತಂದು ಹೇಳಿ ಅಲ್ಲಿ ಸಿ ಓ ಡಿಯಲ್ಲಿ ಸುದ್ದಿ ಹಬ್ಬಿದಾಗ
ನಾನು ಬಿಜಾಪುರ ಜಿಲ್ಲೆಯಲ್ಲಿ ಕೆಲಸ ಮಾಡಿದ್ದು ಎಲ್ಲರಿಗೂ ಗೊತ್ತಿತ್ತು. ಅಲ್ಲಿ ಶಿವಡಿಯಲ್ಲಿ ಅಧಿಕಾರಿಗಳು ನಮಗೆ ಬೇಕಾದಂಥ ಅಧಿಕಾರಿಗಳಿಗೆ ಅವರು ಶಿವಡಿ ಡಿ ಜಿಗೆ ಹೇಳಿ ನನ್ನ ಇಂಟೆಲಿಜೆನ್ಸಿಂದ ತೊಗೊಂಡು ನನಗೆ ಎನ್ಕ್ವೈರಿ ಮಾಡೋಕೆ ಕಳಿಸಿದಾಗ ಅವ್ರದ್ದು ಏನಾದರೂ ಇಲ್ಲಿ ಬಿಜಾಪುರದವ್ರದ್ದು ಯಾರ್ದು ಇನ್ವಾಲ್ವ್ಮೆಂಟ್ ಐತಿ, ಇದರ ನಿಜವಾದ ಮರ್ಡರ್ ಮಾಡಿಸ್ತವ್ರು ಯಾರು, ಮರ್ಡರ್ ಹಿನ್ನೆಲೆ ಯಾರು ಅನ್ನೋದನ್ನು ಪತ್ತೆ ಮಾಡೋಕ್ಕಂತ ನನ್ನ ಶಿವಡಿ ಅವ್ರು ತಗೊಂಡು ನನ್ನ ಕಳಿಸ್ಕೊಟ್ಟಾಗ ರೈಲ್ವೆ ಸ್ಟೇಷನ್ ಬೆಂಗಳೂರು ಸಿಟಿ ರೈಲ್ವೆ ಸ್ಟೇಷನ್ನಲ್ಲೇ ಮಾಡಿದ್ದವನು. ಬಳ್ಳಾರಿಂದ ರೈಲ್ವೆ ಹತ್ತಿದ್ದಾನೆ, ಬಳ್ಳಾರಿಂದ ಅವನು ಬೆಂಗಳೂರಿಗೆ ರೈಲ್ವೆಗೆ ಬಂದಿದ್ದಾನೆ. ಅಲ್ಲೇನೋ ಮೀಟಿಂಗ್ ಇತ್ತಂತ, ಅಲ್ಲಿ ಅವಾಗ ದಾಸಪ್ಪ ಆ್ಯಂಡ್ ಕಂಪ್ನಿ ಅವೇನೋ ಮೀಟಿಂಗ್ ಇತ್ತು ಅವ್ರದ್ದು ಅಲ್ಲಿ. ಆ ಮೀಟಿಂಗಿಗೆ ಕರೆಸ್ಕೊಂಡಾರ, ಆ ಮೀಟಿಂಗಿಗೆ ಬಂದಾನ, ಆ ಮೀಟಿಂಗ್ನಾಗ ಟ್ರೈನ್ನಾಗ ಕಂಪ್ಲೀಟ್ ಫಾಲೋ ಮಾಡಿದ್ದಾರೆ ಅವನ್ನ. ಫಾಲೋ ಮಾಡಿ ಎರಡು ಜನ ಬೈಕನ್ನು ನಿಲ್ಲಿಸ್ಕೊಂಡು ಅಲ್ಲಿ ಓಕ್ಳಿಪುರಂ ಅಂತ ರೈಲ್ವೆ ಬ್ರಿಡ್ಜ್ ಕೆಳಗೆ ನಿಂತ್ಕೊಂಡಿದ್ರಂತ. ಇವ್ರು ಎರಡು ಜನ ಹೋಗಿ ಅವನು ಇಳಿದು ಮುಂದೆ ಕೊಂಟನ ಹಿಂದಿನಿಂದ ಹೋಗಿ ನಿಯರೆಸ್ಟ್ ಅವನಿಗೆ ಟಾರ್ಗೆಟ್ ಮಾಡಿ ಹೊಡೆದಾರ, ಫೈರಿಂಗ್ ಮಾಡಿದಾರ, ಅವನು ಆವಾಗಲೇ ಸತ್ತಿದ್ದಾನೆ ಅಲ್ಲೇ. ಆ ಕೇಸ್ ಶಿವಡಿ ಎನ್ಕ್ವೈರಿ ನಡೀತಿತ್ತಲ್ಲ ಸರ್, ಅಲ್ಲಿ ಅಧಿಕಾರಿಗಳು ನನ್ನ ಹೆಸರು ಪ್ರಪೋಸ್ ಮಾಡಿದಾಗ ನನ್ನ ಕೇಳಿದಾಗ ನನ್ನ ಕರೆ ಕಳಿಸಿದ್ರು ಶಿವಡಿ ಡಿ ಜಿ ಕರೆ ಕಳಿಸಿ. ಶಿವಡಿ ಡಿ ಜಿ ಅವರು ಇದ್ರು ಅವಾಗ, ಅವರು ಮತ್ತೆ ನಮ್ಮ ಶಿವಡಿ ಡಿ ಐ ಜಿ ಪೂಜಾರ್ ಸಾಹೇಬ್ರು ಇದ್ರು, ಇವರೆಲ್ಲ ಕರೆಸಿ ಅದನ್ನ ಅವಾಗ ಕಳಿಸ್ಕೊಟ್ಟಾಗ ಮಹಾರಾಷ್ಟ್ರ ಅಡ್ಡಾಡಿದೆ, ಕರ್ನಾಟಕದ ಬಿಜಾಪುರ ಅಡ್ಡಾಡಿದೆ, ಬಳ್ಳಾರಿ ಅಡ್ಡಾಡಿದೆ, ಎಲ್ಲ ಕಡೆ ಅಡ್ಡಾಡಿ ಕೆಲವೊಂದು ಮಾಹಿತಿಗಳನ್ನು ಕಲೆ ಹಾಕಿ ಶಿವಡಿ ಅವರಿಗೆ ನಾನು ಕೊಟ್ಟೆ. ಈ ರೀತಿ ಹಿಂಗಿಂಗೆ ಇಂತಿಂಥವ್ರ ಬಗ್ಗೆ ಸಂಶಯ ಇದೆ, ಇಂತಿಂಥವ್ರು ಅವ್ರಿಂದ ಮೀಟಿಂಗ್ ಕರೆಸಿ ಮಾಡಿದಾರ ಅಂತಂದು ಸಂಶಯ ಇದೆ, ಅದನ್ನು ನೀವು ನಿಮ್ಮ ಅಧಿಕಾರಿಗಳ ಕಡೆಯಿಂದ ಮಾಡಿಸ್ರಿ ಅಂತ ಹೇಳಿ ನಾನು ಅಷ್ಟಪಟ್ಟು ನಾನು ಒಂದೂವರೆ ಎರಡು ತಿಂಗಳು ಅವ್ರಿಗೆ ಸಹಕಾರ ಮಾಡಿ ನಾನೇನು ಬರೆದು ಕೊಡ್ಬೇಕಾಗಿತ್ತು ಅದನ್ನು ನಾನು ಬರ. ಅವ್ನು ಬಳ್ಳಾರಿಂದ ಬಂದಿದ್ದಾರೆ, ಬೈ ರೇಲ್ ಬೈ ಟ್ರೈನು ಬಂದಿದ್ದಾರೆ. ಇವ್ರನ್ನ ಅಲ್ಲಿಂದನೂ ಇನ್ಫಾರ್ಮೇಷನ್ ಕಲೆಕ್ಟ್ ಆಗಿದೆ. ಅದೇ ಟ್ರೈನ್ನಲ್ಲೇನ ಆರೋಪಿಗಳು ಬಂದಿದ್ದಾರೆ, ಮೋಸ್ಟ್ಲಿ ಬಂದು ಬೆಂಗಳೂರು ಮ್ಯಾಜಿಸ್ಟಿಕ್ನಲ್ಲಿ ಶೂಟ್ ಔಟ್ ಆಗಿರೋದು, ಬಟ್ ಯಶವಂತಪುರದಿಂದ ಕಂಪ್ಲೀಟ್ ಫಾಲೋ ಮಾಡಿದ್ದಾರೆ. ಅಲ್ಲಿಂದ ಮತ್ತೆ ಬೈಕ್ ತೊಗೊಂಡು ಅಲ್ಲಿ ಓಕ್ಳಿಪುರಂ ಬ್ರಿಡ್ಜ್ ಕೆಳಗೆ ನಿಲ್ಲಿಸ್ಕೊಂಡು ಎರಡು ಬೈಕ್ ರೆಡಿ ಇದ್ವು ಅಂತ ಅಲ್ಲಿ ನಿಲ್ಲಿಸಿದ್ದಾರೆ. ಆಮೇಲೆ ಒಂದು ಇಬ್ಬರು ಹೋಗಿ ಶೂಟ್ ಔಟ್ ಮಾಡಿ ಹೊಡೆದು ಬಂದು ಪಟ್ಟಣ ಗಾಡಿ ಮೇಲೆ ಕುತ್ಕೊಂಡು ಹೋಗಿದ್ದಾರೆ, ಓಕ್ಳಿಪುರಂ ಸೈಡ್ ಹೋಗಿದ್ದಾರೆ. ಸ್ಪಾಟ್ ಔಟ್ ಮಾಡಿದ್ದಾರೆ ಅಲ್ಲೇ. ಪಾಪ ಅದು ಹುಷಾರಿರಲಿಲ್ಲ ಅವ್ರಿಗೆ, ಬಾಬು ಅನ್ನೋರಿಗೆ ಹುಷಾರಿದ್ದಿಲ್ಲ ಅಂತ. ನಾವು ಇತಿಹಾಸ ಅವ್ರ ಮ್ಯಾನೇಜರ್ಗಳು ಕೂಡ ಮಾತಾಡಿದಾಗ ಅಥವಾ ಅವ್ರ ಫ್ಯಾಮಿಲಿಯವ್ರು ಕೂಡ ಮಾತಾಡಿದಾಗ ಕೆಲವೊಬ್ಬರಿಗೆ ಹುಷಾರಿತ್ತು ಅಂದರೆ ಕಿಡ್ನಿ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು, ಬಟ್ ಅವ್ರ ಅಕ್ಕ ಕಿಡ್ನಿ ಕೊಟ್ಟು ಆರಾಮಿದ್ದ, ಈಸ್ ಓಕೆ. ಬಟ್ ಅಷ್ಟು ಫಾಸ್ಟಾಗಿ ಡೆವಲಪ್ ಆಗ್ತಾ ಇದ್ದ, ಯಾರಾದರೂ ಅವನಿಗೆ ಒಳ್ಳೆ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳು ಅವ್ರನ್ನ ಸಹಾಯ ಕೇಳಿದ್ರೆ ಅಂದ್ರೆ ಸಹಾಯ ಮಾಡ್ತಾ ಇದ್ದ, ಕೋರ್ಟ್ಗಳನ್ನೂ ಕೊಡಿಸಿ ಅವ್ರ ಕಡೆಯಿಂದ ಎಲ್ಲ ಸಾಲನಾದರೂ ಕೊಡಿಸಿ ಅವ್ರನ್ನ ಕೈ ಹಿಡಿತಾ ಇದ್ದ. ಲಿಕ್ಕರ್ ಬಿಸ್ನೆಸ್, ಅವಾಗ ಅರ್ಯಾಕ್ ಬಿಸ್ನೆಸ್ ಇತ್ತಲ್ಲ, ಆ ಅರ್ಯಾಕ್ ಬಿಸ್ನೆಸ್ನಲ್ಲಿ ಸ್ವಲ್ಪ ದಿನದಲ್ಲಿ 4-5 ವರ್ಷದಲ್ಲಿ ಸಾಕಷ್ಟು ಡೆವಲಪ್ ಆಗಿಬಿಟ್ಟಿದ್ದಂತ. ಅದು ಕೆಲವೊಬ್ಬರಿಗೆ ದೊಡ್ಡ ದೊಡ್ಡವ್ರಿಗೆ ಬೆಂಗಳೂರಿನಾಗಿರೋರಿಗೆ ಬಳ್ಳಾರಿಯಾಗಿರೋರಿಗೆ ಕೆಲವೊಬ್ಬರಿಗೆ ಸಹಿಸಕ್ಕೆ ಆಗಲಿಲ್ಲ ಅಂತ ಸುದ್ದಿ. ಅವರೆಲ್ಲರೂ ಸೇರ್ಕೊಂಡು ಮಾಡಿಸಿದ್ರು, ಮರ್ಡರ್ ಮಾಡಿಸಿದ್ರು ಅನ್ನೋದು ಒಂದು. ನಾನು ಒಂದೂವರೆ ಎರಡು ತಿಂಗಳಿದ್ದಾಗ ನನಗೇನು ಇನ್ಫಾರ್ಮೇಷನ್ ಬಂದಿತ್ತು ಅದನ್ನು ಅಷ್ಟು ರೈಟಿಂಗ್ನ ಬರೆದು ಕೊಟ್ಟು ನಾನು ಪಾಡಿ ನಾನು ಹೋದೆ, ನಾನು ಮತ್ತೆ ಇಂಟೆಲಿಜೆನ್ಸ್ಗೆ ಹೋದೆ ವಾಪಸ್ಸು. ಅವ್ರು ಮುಂದೆ ಏನು ಮಾಡಿದ್ರು ಏನು ಬಿಟ್ಟರು ನಾನು ಅದ್ರ ಬಗ್ಗೆ ನಾನು ತಲೆ ಹಾಕ್ಲಿಕ್ಕೆ ಹೋಗಲಿಲ್ಲ. ಶಿವಡಿಯಲ್ಲಿ ಏನು ಮಾಡಿದ್ರು ಗೊತ್ತಿಲ್ಲ, ಬಟ್ ನನಗೆ ಸಿಕ್ಕ ಮಾಹಿತಿನ ನಾನು ಬ್ಲ್ಯಾಕ್ ಆ್ಯಂಡ್ ವೈಟ್ನಲ್ಲಿ ಕೊಟ್ಟು ಹೋದೆ. ನಾನು ಚಂದಪ್ಪನಿಗೆ ಅಷ್ಟು ರಿಸೋರ್ಸ್ ಎಲ್ಲಿಂದ ಬರೋದು, ಗನ್ನು ತರಬೇಕಾದ್ರೆ ದುಡ್ಡು ಬೇಕು, ದುಡ್ಡು ಎಲ್ಲಿಂದ ಬರುತ್ತೆ ಸರ್? ಅವನು ಸಾಕಷ್ಟು ಜನರನ್ನ ಬರೀ ಹೆಸರಿನಲ್ಲೇ ಬೆದರಿ ಅವನು ದುಡ್ಡು ಬೇಕು ನನಗೆ ಸಹಾಯ ಬೇಕು ಅಂದ್ರೆ ಕೊಡೋ ಅಂತ ಜನ ಅವನಿಗೆ ಬೇಕಾದಷ್ಟು ಜನ ಇದ್ರು. ಅವನು ಯಾರಿಗೆ ಗನ್ ತೋರ್ಸೋದು ಬೇಡ, ಅವ್ನಿಗೆ ಹೆದರ್ಸೋದು ಬೇಡ, ಏನು ಬೇಡ. ಮತ್ತು ಅವನನ್ನು ದುರ್ಬಳಕೆ ಮಾಡ್ಕೊಳ್ಳೋಕೆ ಕೆಲವೊಬ್ರು ಗ್ಯಾಂಗ್ ಇರ್ತೈತಲ್ಲ, ಅವ್ರು ಬೇಕಾದಷ್ಟು ದುಡ್ಡು ಕೊಡ್ತಾ ಇದ್ರು ಅವನಿಗೆ. ಅವನಿಗೆ ದುಡ್ಡು ಕೊಡ್ತಿದ್ರು, ಅವನು ಸಾಕಷ್ಟು ಏನು ಯಾರಿಗೂ ಗೊತ್ತಿರಲಾರ್ದಂಗೆ ಸಾಕಷ್ಟು ದುಡ್ಡು ಮಾಡ್ಕೊಂಡದ್ದು. ಅವನು ದುಡ್ಡು ಮಾಡ್ಕೊಂಡ ಹೆಲ್ಪ್ ಮಾಡ್ಯಾನ, ಅವ್ರು ಇವ್ರಿಗೆ ಹೆಲ್ಪ್ ಮಾಡ್ಯಾನ, ಮಾ ಮುತ್ತು ಅನ್ನೋರಿಗೆ ಹೆಲ್ಪ್ ಮಾಡ್ಯಾನ, ಯಾರ್ಯಾರಿಗೂ ಹೆಲ್ಪ್ ಮಾಡ್ಯಾನ. ಅವ್ರ ಫ್ಯಾಮಿಲಿಗೆ ಮಾಡಿದ್ನೋ ಬಿಟ್ಟನೋ ಗೊತ್ತಿಲ್ಲ, ಬಟ್ ಅವ್ರ ತಂದೆ ತಾಯಿ ಅಂತೂ ಕಷ್ಟದಲ್ಲಿ ಇದ್ರು. ಪಾಪ ಅವರ ತಮ್ಮಗೆ ಏನಾದರೂ ಕೊಟ್ಟಿರಬೇಕು, ಅವ್ರ ಅಣ್ಣರಿಗೆ ಕೊಟ್ಟಿರಬೇಕು. ತಮ್ಮನ್ನ ಇವರೇ ಹೊಡೆದು ಬಿಡ್ತಾರೆ, ಬಾಗಪ್ಪನ ಕಡೆಯವರೇ ಹೊಡೆದು ಬಿಟ್ರು. ಆ ಹುಡುಗ ನಾವಿದ್ದಾಗ ಅಲ್ಲಿ ಅಂತ ಏನು ಇದು ಇರಲಿಲ್ಲ, ಈಗೂ ಅವು ಏನು ಅಷ್ಟು ಎವ್ರಿ 10 ಇಯರ್ಸ್ಗೆ ಅದು ಒಂದಿಲ್ಲ ಒಂದು ಅರ್ಥದಲ್ಲಿ. ನಾನು ಭಾಳ ಪರೀಕ್ಷೆ ಮಾಡಿದ್ದೇನೆ, ನನಗೆ ಸುಮಾರು ಒಂದು 20-30 ವರ್ಷದಿಂದ ಎವ್ರಿ 10 ಇಯರ್ಸ್ ಒಂದು 8-10 ವರ್ಷ ಸ್ವಲ್ಪ ಸೈಲೆಂಟ್ ಆಗುತ್ತೆ, ಮತ್ತೆ ಒಂದು 10ನೇ ವರ್ಷ ಬಂತು ಅಂದ ತಕ್ಷಣ ಅದು ಏನೋ ಏನೋ ಗೊತ್ತಾಗ್ತಾ ಇಲ್ಲ ಅಲ್ಲಿ. ಆ ಭೀಮಾ ತಿರುದ್ದು ಮತ್ತೆ ಮರುಕಳಿಸ್ತಾ ಇದೆ, ಅದು ಒಂದಿಲ್ಲ ಒಂದು ಆಗ್ತಾ ಇದೆ ಅಲ್ಲಿ, ಮರುಕಳಿಸ್ತಾ ಇರುತ್ತೆ ಇರುತ್ತೆ ಇದೇ ಇರ್ತದೆ ಅಲ್ಲಿ. ಬಟ್ ಇಲ್ಲಿವರೆಗೂ ಯಾರು ಪೊಲೀಸ್ ಆಫೀಸರ್ ಸತ್ತಿಲ್ಲ? ಇಲ್ಲ ಪೊಲೀಸ್ ಆಫೀಸರ್ ಇಲ್ಲ ಆ ಮಟ್ಟಕ್ಕೆ ಅವ್ರು ಹೋಗಿಲ್ಲ. ಬಟ್ ಪೊಲೀಸರಿಗೆ ಪಬ್ಲಿಕ್ ಅಲ್ಲಿ ಮನಸ್ಸು ಮಾಡಿದ್ರೆ ಪೊಲೀಸರು ಕೆಲವೊಬ್ರಿಗೆ ಅಸಾಲ್ಟ್ ಮಾಡಿದಾರೆ, ಪಬ್ಲಿಕ್ ಅಸಾಲ್ಟ್ ಮಾಡಿದಾರೆ. ಬಟ್ ಆ ಗ್ಯಾಂಗ್ಗಳು ಇಲ್ಲ, ಗ್ಯಾಂಗ್ನವರು